ಬಗ್ಗೆ ಮಾತನಾಡೋದಕ್ಕೆ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ಅರವಿಂದ್ ಮಾತಾಡ್ತಾ ಇದ್ದೀನಿ ಸರ್ ನಮಸ್ತೆ ಅರವಿಂದ್ ಸರ್ ಈಗಷ್ಟೇ ಅಶೋಕ್ ಅವರು ಒಂದು ಮಾಹಿತಿ ಕೊಡ್ತಾರೆ ಏನೋ ವಿಚಿತ್ರವಾಗಿ ಇದು ಭಾರತೀಯ ಮುಸ್ಲಿಮರನ್ನು ಅವಹೇಳನ ಮಾಡ್ತಾ ಇರೋದಕ್ಕೆ ಪ್ರತಿಕಾರ ತಗೋತಾ ಇದ್ದಾರೆ ಹಾಗೆ ಹೀಗೆ ಅಂತ ಮುಜಾಹಿದ್ದೀನ್ ಹೆಸರಿನಲ್ಲಿ ಮೇಲ್ ಬಂದಿದೆ ಖಾರಿ ಜೈಟ್ಸ್ ಹೆಸರು ಪ್ರಸ್ತಾಪ ಆಗಿದೆ ತಮಗೆ ಬಂದಿರೋ ಮಾಹಿತಿ ಸದ್ಯಕ್ಕೆ ಏನು ಸರ್ ಇವಾಗ ಅಲ್ಲ ಈಗಾಗ್ಲೇ ನಾನು ಕೂಡ ಹೇಳಿದ್ದೇನೆ ಯಾವುದೇ ಯಾರೇ ಯಾವುದೇ ಸಂಘಟನೆಗಳು ಅಂತ ದುಷ್ಕೃತ್ಯ ಮಾಡೋದಕ್ಕೆ ನಾವು ಕಠಿಣವಾದಂತ ಕ್ರಮ ತಗೊಳ್ತೇವೆ ಅದು ಬಿಡಿ ಆದ್ರೆ ಈಗ ಅವರಿಗೆ ಏನು ನಮಗೆ ಮೇಲ್ ಬಂದಿದೆ ಆ ಶಾಲೆಗಳ ಎಲ್ಲ ಶಾಲೆಗಳನ್ನು ಕೂಡ ಈಗ ತಪಾಸಣೆ ಮಾಡ್ತಾರೆ ನಮ್ಮವರು ಹೌದು ಮಾಡಿ ಅದನ್ನ ಚೆಕ್ ಮಾಡಿ ಆಮೇಲೆ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಯಾವ ಶಾಲೆನೂ ನಾವು ಲೈಟ್ ಆಗಿ ತಗೊಳ್ಳೋದಿಲ್ಲ ಓಕೆ ಆಮೇಲೆ ಯಾರು ಇದಕ್ಕೆಲ್ಲ ಕಾರಣಕರ್ತರು ಅಂತ ಕೂಡ ನಾವು ಮೂಲಕ್ಕೆ ಹೋಗ್ತೀವಿ ಈಗಾಗಲೇ ನಾವು ಸೆನ್ಸಿಟೈಸ್ ಮಾಡಿದೀವಿ ನಮ್ಮ ಸಿಎಡಿ ನಲ್ಲಿ ಈಗಾಗಲೇ ನಾವು ಅದು ಎಲ್ಲಿಂದ ಏನು ಅಂತ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ನಾವು ಯಾರಿಗೂ ಕೂಡ ಸ್ಪೇರ್ ಮಾಡೋದಿಲ್ಲ ಇಂತ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಬರೋದಿಲ್ಲ ಅವರು ಮಾನ್ಯ ಅಶೋಕ್ ಅವರಿಗೆ ಏನ್ ಮಾಹಿತಿ ಇದೆಯೋ ಗೊತ್ತಿಲ್ಲ ನನಗೆ ಆದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಟ್ಟು ಗೊಂದಲ ಮಾಡೋದ್ರ ಬದಲು ಎಲ್ಲರೂ ಕೂಡ ಸೇರ್ಕೊಂಡು ಇಂತ ವಿಚಾರಗಳಲ್ಲಿ ಬಹಳ ನಾವು ಕಲೆಕ್ಟಿವ್ ಆಗಿ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ ಸರ್ ಹಿಂದೆಲ್ಲ ಸಿಲ್ಲಿ ರೀಸನ್ ಗಳಿಗೆ ಈ ತರ ಯಾರೋ ಒಂದು ಕಾಲ್ ಮಾಡ್ಬಿಡ್ತಾ ಇದ್ರು ಬಟ್ ನನಗನ್ಸುತ್ತೆ ಈ ಮೇಲ್ ಗಳನ್ನ ನೋಡಿದ್ರೆ ಇದು ಸಿಲ್ಲಿ ರೀಸನ್ ಅಲ್ಲ ಸರ್ ಬಹಳ ಗಂಭೀರವಾದ ವಿಚಾರ ಇದು ಹೌದು ನಾವು ಇದನ್ನ ಲೈಟ್ ಆಗಿ ತಗೊಂಡಿಲ್ಲ 1% ಕೂಡ ನಾವು ಚಾನ್ಸ್ ತಗೊಳ್ಳೋದಿಲ್ಲ ಇದರಲ್ಲಿ ಯಾಕಂತಂದ್ರೆ ನಮಗೆ ಹೆಂಗ್ ಗೆಸ್ ಮಾಡ್ತೀರಿ ನಾವು ಇಲ್ಲಿ ಆಗ್ಬಹುದು ಆಗ್ತಾ ಇರ್ಬೋದು ಅಂತ ಊಹೆ ಮಾಡೋಂತ ಟೈಮ್ ಅಲ್ಲ ಇದು ಅದರಿಂದ ಈವನ್ 1% ಚಾನ್ಸ್ ಕೂಡ ನಾವು ತಗೊಳ್ಳೋದಿಲ್ಲ ಎಲ್ಲವನ್ನು ಕೂಡ ಗಂಭೀರವಾಗಿ ತಗೊಳ್ತೀವಿ ಓಕೆ ಈಗಾಗಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ ಇದು ಹುಸಿ ಬಾಂಬ್ ಮೇಲ್ ಅಂತ ಅನ್ಬಿಟ್ಟು ಸರ್ ಆದ್ರೆ ಕೆಲವು ಕಡೆ ಅಲ್ಲಿ ಹೋಗಿ ನೋಡಿದಾಗ ಏನು ಇರೋದಿಲ್ಲ ಅದಕ್ಕೆ ಆ ರೀತಿ ಹೇಳಿರ್ಬಹುದು ಬಟ್ ಐ ಓನ್ಲಿ ಹೋಪ್ ದಟ್ ಇದು ಹುಸಿ ಬಾಂಬ್ ಆಗಿ ಇದೆ ಅಂತಾನೆ ನಾನು ಅನ್ಕೊಳ್ತೀನಿ ಯಾಕಂದ್ರೆ ನಿಜವಾದ ಇದು ಅಂತದ್ದಾದ್ರೆ ಇನ್ನೂ ಕಠಿಣವಾಗಿ ನಾವೆಲ್ಲ ಕ್ರಮಗಳನ್ನ ಮಾಡಬೇಕಾಗುತ್ತೆ ಬಟ್ ಮುಸ್ಲಿಂ ಆರ್ಗನೈಸೇಷನ್ ಹೆಸರಿನಲ್ಲಿ ಮೇಲ್ ಬಂದಿದೆಯಲ್ಲ ಸರ್ ಇದು ಹೌದು ಅದನ್ನು ವೆರಿಫೈ ಮಾಡ್ತಾ ಇದೀವಲ್ಲ ನಮ್ಗೆ ಯಾರಾದ್ರೂ ಹಾಕೊಳ್ಳಿ ನಾವು ಅವ್ರನ್ನ ಸುಮ್ಮನೆ ಬಿಡಕ್ಕಂತೂ ಆಗೋದಿಲ್ಲ ವೆರಿಫೈ ಮಾಡ್ತೇವೆ ನಾವು ಅಲ್ಲ ಸರ್ ಅವ್ರು ಮೇಲ್ನಲ್ಲಿ ಹೇಳ್ತಾರೆ ನೀವು ನಮ್ಮ ಧರ್ಮವನ್ನ ಒಪ್ಪಿಕೊಳ್ಳಲೇಬೇಕು ನೀವು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ ಇಲ್ಲ ಅಂದ್ರೆ ಸಾಯೋದಕ್ಕೆ ಸಿದ್ಧರಾಗಿ ಅಂತ ಮೇಲ್ ಬಂದಿದೆ ಹೌದು ನೋಡಿದೆ ನಾನು ನೋಡಿದೆ ಮೇಲ್ ಓದಿದ್ದೀನಿ ಆದ್ರೆ ಅದನ್ನೆಲ್ಲ ವೆರಿಫೈ ಮಾಡ್ಕೊಳ್ತೀವಿ ನಾವು ಈಗ ಹೆಂಗೆ ಸರ್ ನೆಕ್ಸ್ಟ್ ಸ್ಟೆಪ್ ಏನು ಸರ್ ಮೂಲಕ್ಕೆ ಮೂಲಕ್ಕೆ ಹೋಗ್ತೀವಿ ನಾವು ಬಿಡೋದಿಲ್ಲ ಈಗ ಇಮಿಡಿಯೇಟ್ ಆಗಿ ಇದಕ್ಕೊಂದು ಏನಾದ್ರು ಮೀಟಿಂಗ್ ಗಿಟಿಂಗ್ ಏನಾದ್ರು ಕಾಲ್ ಫಾರ್ ಮಾಡಿದಿರಾ ಸರ್ ಇಲ್ಲ ನಾನು ಈಗ ಹೊರಗಡೆ ಟೂರ್ ನಲ್ಲಿ ಇದ್ದೀನಿ ಓಕೆ ಬಂದ ತಕ್ಷಣ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನ ಸಭೆ ಕರೆದು ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀರಾ ಅನ್ಕೋತೀನಿ ತಾವು ಎಸ್ ಎಸ್ ಈಗಾಗಲೇ ನಾವು ಡೈರೆಕ್ಷನ್ ಕೊಟ್ಟಿದ್ದೀನಿ ನಾವೆಲ್ಲ ನಾವು ಸೆನ್ಸಿಟೈಸ್ ಮಾಡಿದೀವಿ ಅಷ್ಟು ಶಾಲೆಗಳನ್ನು ವೆರಿಫೈ ಮಾಡ್ತಾ ಇದ್ದಾರೆ ಯಾವುದನ್ನು ಬಿಡೋದಿಲ್ಲ ಓಕೆ ಬಟ್ ಈ ಮೂಲಭೂತವಾದಿ ಸಂಘಟನೆಗಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸೀರಿಯಸ್ ಆಗಿ ಈ ವಿಚಾರ ತಗೋಬೇಕಾಗುತ್ತಲ್ಲ ಸರ್ ಇದು ಹೌದು ಹೌದು ಖಂಡಿತವಾಗಿ ಖಂಡಿತವಾಗಿ ಯಾಕೆಂತಂದ್ರೆ 10 ಸರ್ತಿ ಹುಸಿ ಕರೆ ಮಾಡಿ 11ನೇ ಸರ್ತಿ ಏನಾದ್ರು ನಿಜ ಆಗ್ಬಿಟ್ರೆ ಇಲ್ಲ ಅದಕ್ಕೆ ನಾವು ಯಾವ್ದನ್ನು ಲೈಟ್ ಆಗಿ ತಗೊಳ್ಳೋದೇ ಇಲ್ವಲ್ಲ ನಾವು ಯಾವ್ದನ್ನು ಕೂಡ ಲೈಟ್ ಆಗಿ ತಗೋಕೂಡ್ದು ಅಂತಾನೆ ಈಗಾಗ್ಲೇ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಎಲ್ಲಾ ಶಾಲೆ ವೆರಿಫೈ ಮಾಡೋದು ಒಂದು ಜೊತೆಗೆ ನಾವು ಕೇರ್ಫುಲ್ ಆಗಿ ವಾಚ್ಫುಲ್ ಆಗಿ ಇರ್ಬೇಕು ಅಂತ ಹೇಳಿದ್ದೇನೆ ಯಾಕಂದ್ರೆ ಇಲ್ಲಿ ಇದನ್ನ ಈ ರೀತಿ ಮೇಲ್ ನಮಗೆ ಹಾಕಿ ಬೇರೆ ಇನ್ನೇನಾದ್ರೂ ಕೃತ್ಯಗಳು ಮಾಡುವಂತ ಸಾಧ್ಯತೆಗಳಿದ್ರೆ ಅದನ್ನು ವೆರಿಫೈ ಮಾಡ್ಕೋಬೇಕಲ್ಲ ಸರ್ 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 ಕೊನೆ ಪ್ರಶ್ನೆ ಆಸ್ ಅ ಹೋಮ್ ಮಿನಿಸ್ಟರ್ ಇದನ್ನ ಸಿಎಂ ಗಮನಕ್ಕೆ ತಂದಿದ್ದೀರಾ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಹೇಳಿರೋದು ಇದನ್ನ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ 1% ಕೂಡ ನೆಗ್ಲೆಕ್ಟ್ ಮಾಡಲ್ಲ